ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸೌಮ್ಯ ನಮ್ಮ ಟಿ ವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದರೆ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ ವೀಕ್ಷಕರೇ ಭಾರತದ ರಾಜಕಾರಣದಲ್ಲಿ ಅತಿ ದುರ್ದೈವದ ಸಂಗತಿ ಅಂದರೆ ಏನಿರಬಹುದು ರಾಹುಲ್ ಗಾಂಧಿ ನಮ್ಮ ನಾಯಕ ಅಂತ ಒಪ್ಕೊಳ್ಳೋ ಪರಿಸ್ಥಿತಿ ಬರೋದು ಇನ್ನು ಅದಕ್ಕಿಂತ ವರ್ಸ್ಟ್ ಮೂಮೆಂಟ್ ಅಂದರೆ ರಾಹುಲ್ ಗಾಂಧಿ ಕೈಯಲ್ಲಿ ಉಗಿಸ್ಕೊಳ್ಳೋ ಗತಿ ಬರೋದು ಸಿದ್ದರಾಮಯ್ಯನಂತಹ ಟಗರು ಡಿ ಕೆ ಶಿವಕುಮಾರ್ನಂತಹ ಬಂಡೆ ಇವರೆಲ್ಲ ಹೋಗಿ ರಾಹುಲ್ ಗಾಂಧಿ ಎದುರು ಮಂಡಿ ಊರಿ ಕೂತ್ಕೊಳ್ಳೋದು ಕೈ ಮುದ್ಕೊಂಡು ನಿಂತ್ಕೊಳ್ಳೋದು ಅವ್ರ ಕೈಯಲ್ಲಿ ಎಕ್ಕಾಚಿಕ್ಕಿ ಉಗಿಸ್ಕೊಂಡು ಟವಲಲ್ಲಿ ಒರೆಸ್ಕೊಂಡು ಬರೋದು ಅಂದರೆ ಛೇ ಛೇ ಬೇಜಾರಾಗುತ್ತಪ್ಪ ನಮ್ಮ ಸಿದ್ದು ಡಿ ಕೆ ಶಿ ಖರ್ಗೆ ಎಲ್ಲರ ಹಣೆ ಬರನು ಇಷ್ಟೇ ನೋಡಿ ಕರ್ನಾಟಕದಲ್ಲಿ ಹುಲಿ ರಾಹುಲ್ ಗಾಂಧಿ ಎದುರಿಗೆ ಇಲಿ ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಅಲ್ಲಿ ಭಾರೀ ಬದಲಾವಣೆ ಆಗೋ ಸೂಚನೆ ನಿನ್ನೆ ದೆಹಲಿಯ ಹೈಕಮಾಂಡ್ ಕಡೆಯಿಂದ ಬಂದಿದೆ ದೆಹಲಿಯಿಂದ ತೇಲ್ಕೊಂಡು ಬಂದಿರೋ ಸುದ್ದಿ ನಿಜವೇ ಆಗಿದ್ದರೆ ಸಿದ್ದರಾಮಯ್ಯ ಸೀಟಿಂದ ಇಳಿಯೋದು ಕನ್ಫರ್ಮ್ ಹಾಗಂತ ಡಿ ಕೆ ಖುಷಿ ಪಡೋ ಅಗತ್ಯ ಇಲ್ಲ ಸಿದ್ದರಾಮಯ್ಯನವರನ್ನ ಇಳಿಸಿದ ಮೇಲೆ ಆ ಸೀಟನ್ನು ಶಿಗೂ ಕೊಡೋದಿಲ್ವಂತೆ ರಾಜ್ಯಕ್ಕೆ ಇವರಿಬ್ಬರನ್ನ ಬಿಟ್ಟು ಹೊಸ ಮುಖ್ಯಮಂತ್ರಿಯನ್ನು ಸೆಲೆಕ್ಟ್ ಮಾಡೋ ಆಲೋಚನೆಯಲ್ಲಿ ಇದೆಯಂತೆ ಹೈಕಮಾಂಡ್ ಜೊತೆಗೆ ಮಂತ್ರಿಮಂಡಲದಿಂದ ಸುಮಾರು ಜನಕ್ಕೆ ಗೇಟ್ ಪಾಸ್ ಕೊಟ್ಟು ಹೊಸಬರನ್ನ ಒಳಗೆ ಸೇರಿಸೋ ಪ್ಲಾನ್ ಕೂಡ ಸಿದ್ಧ ಆಗಿದೆಯಂತೆ ಕಳೆದ ಎರಡು ತಿಂಗಳಿಂದ ರಾಜ್ಯ ಕಾಂಗ್ರೆಸ್ ಅಲ್ಲಿ ಯುದ್ಧ ಜೋರಾಗಿ ನಡೀತಿದೆ ಕೋಲ್ಡ್ ವಾರ್ ತರಹ ಇದ್ದ ಸಮರ ಲೋಕಸಭಾ ಚುನಾವಣೆ ನಂತರ ಬೀದಿ ಜಗಳದ ಲೆವೆಲ್ಗೆ ಬಂದು ನಿಂತಿತ್ತು ವಾಲ್ಮೀಕಿ ಹಗರಣ ಮೂಡ ಹಗರಣ ಎಲ್ಲವೂ ಸಿದ್ದು ವಿರೋಧಿ ಬಣದಿಂದಾನೇ ಹೊರ ಬಂದಿದ್ದು ಅಂತ ಬಿಜೆಪಿ ಹೇಳಿರೋದು ಸತ್ಯನೇ ಅನಿಸುತ್ತೆ ಇನ್ನು ಅಧಿವೇಶನದಲ್ಲಿ ಕೂಡ ಕಾಂಗ್ರೆಸ್ಗೆ ಭಾರೀ ಮುಖಭಂಗನೇ ಆಯಿತು ಕಾಂಗ್ರೆಸ್ಸಿಗೆ ಅನ್ನೋದಕ್ಕಿಂತ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ಹೆಚ್ಚು ಮುಜುಗರ ಅನುಭವಿಸಿದರು ಆದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನೋ ಹಾಗೆ ಪತ್ರಕರ್ತರ ಮುಂದೆ ಭಾರಿ ಭಾರಿ ಡೈಲಾಗ್ ಹೊಡೆದು ಸಿದ್ದರಾಮಯ್ಯನವರು ವಿರೋಧ ಪಕ್ಷಕ್ಕೆ ರಾಜ್ಯದ ಜನರ ಬಗ್ಗೆ ಪರಿಸ್ಥಿತಿ ಬಗ್ಗೆ ಕಾಳಜಿನೇ ಇಲ್ಲ ವಾಲ್ಮೀಕಿ ಹಗರಣ ಒಂದೇ ಹಿಡ್ಕೊಂಡು ಅಧಿವೇಶನ ವ್ಯರ್ಥ ಮಾಡಿದ್ರು ಅಂತ ಆರೋಪ ಮಾಡಿದರು ಆದರೆ ಇವ್ರೇನು ಮಾಡಿದ್ರು ಅಧಿವೇಶನ ಮುಗಿದ ಮೇಲೆ ಪ್ರವಾಹ ಬಂದಿರೋ ಜಾಗಗಳನ್ನು ವಿಸಿಟ್ ಮಾಡಿದ್ರೂ ಹ್ಞೂ ಇಲ್ಲ ಕುರ್ಚಿ ಉಳಿಸ್ಕೊಳ್ಳೋಕೆ ಅಂತ ಡೆಲ್ಲಿ ಕಡೆಗೆ ಹೊರಟು ಬಿಟ್ರು ಇದರಲ್ಲೇ ಗೊತ್ತಾಗತ್ತೆ ಸಿದ್ದರಾಮಯ್ಯನಿಗೆ ರಾಜ್ಯದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಎಸ್ ಸಿದ್ದರಾಮಯ್ಯ ಡಿ ಕೆ ಶಿ ಇಬ್ಬರು ದೆಹಲಿಗೆ ಹೋಗಿದ್ದಾರೆ ಸಿದ್ದು ಒಬ್ಬರೇ ದೆಹಲಿಗೆ ಹೋಗಿ ಬರೋ ಪ್ಲ್ಯಾನ್ ಹಾಕ್ಕೊಂಡಿದ್ರು ಆದರೆ ರಾಹುಲ್ ಗಾಂಧಿಯವರು ಬರೋದಾದರೆ ಇಬ್ಬರು ಬನ್ನಿ ಇಲ್ದಿದ್ರೆ ಬೇಡ ಅಂತ ಫೋನಲ್ಲೇ ಗದ್ರಿದ್ರಂತೆ ಸೊ ಅನಿವಾರ್ಯವಾಗಿ ಇಬ್ಬರು ಜೊತೆಗೇ ಹೋಗಿದ್ದಾರೆ ಅಲ್ಲಿ ಹೋಗಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಸಾಹೇಬ್ರ ಮನೆಯಲ್ಲಿ ಮೀಟಿಂಗ್ ಶುರುವಾಗಿದೆ ರಾಹುಲ್ ಗಾಂಧಿ ವೇಣುಗೋಪಾಲ್ ರಾವ್ ರಣದೀಪ್ ಸುರ್ಜೇವಾಲಾ ಮೂರು ಮಂದಿ ಖರ್ಗೆ ಮನೆಗೆ ಬಂದಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಬಾಯ್ ಬಿಡೋಕ್ಕೂ ಅವಕಾಶ ಕೊಟ್ಟಿಲ್ಲ ರಾಹುಲ್ ಗಾಂಧಿ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಒಂದೇ ವರ್ಷದಲ್ಲಿ ಸರ್ಕಾರಕ್ಕೆ ಇಷ್ಟೊಂದು ಕಳಂಕ ಮೆತ್ಕೊಳ್ಳೋ ಹಾಗೆ ಮಾಡಿದೀರಾ ಇಬ್ರು ಸೇರ್ಕೊಂಡು ಅಂತ ರಾಹುಲ್ ಗಾಂಧಿ ಅವರು ಗುಡುಗಿದ್ದಾರೆ ವಿಶೇಷವಾಗಿ ವಾಲ್ಮೀಕಿ ಹಗರಣ ಮತ್ತು ಮೂಡ ಹಗರಣ ಇವೆರಡರ ಬಗ್ಗೆ ಸಿದ್ದರಾಮಯ್ಯ ಅವರನ್ನ ಯದ್ವ ತದ್ವ ಜಾಟ್ಸಿದ್ದಾರೆ ರಾಹುಲ್ ಗಾಂಧಿ ಅವರು ನಿಮ್ಮಿಂದಾಗಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗಿದೆ ಹಗರಣ ಆಗೋಕ್ ಬಿಟ್ಟಿದೆ ತಪ್ಪು ಅದನ್ನ ಕಡೆಯ ಪಕ್ಷ ವಿರೋಧ ಪಕ್ಷದವರ ಮಾತಿಗೆ ಸಿಗದೆ ಇರೋ ಹಾಗೆ ನಿಭಾಯಿಸಬೇಕಾಗಿತ್ತು ಅದು ಆಗಿಲ್ವಲ್ರಿ ನಿಮ್ಗೆ ಅಂತ ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಉಗೀತಾ ಇದ್ರೆ ಸಿದ್ದು ಡಿ ಕೆ ಶಿ ಖರ್ಗೆ ಎಲ್ರು ಗಪ್ ಚುಪ್ ನೀವು ಮಾಡಿರೋ ಅವಾಂತರ ಈಗ ಸಂಸತ್ತಲ್ಲೂ ಚರ್ಚೆ ಆಗೋ ಹಾಗಾಗಿದೆ ಹೇಗೆ ಸಮರ್ಥನೆ ಮಾಡ್ಕೊಳ್ಳೋದು ನೀವು ಮಾಡಿರೋ ಕೆಲಸನಾ ಜನರಿಗೆ ನಿಮ್ಮ ಬಗ್ಗೆ ಇರೋ ಇಂಪ್ರೆಷನ್ನೇ ಹೋಗ್ಬಿಟ್ಟಿದೆ ಇದ್ರ ಜೊತೆಗೆ ಸಿಎಂ ಕುರ್ಚಿಗೆ ಫೈಟ್ ನಾಚಿಕೆ ಆಗಲ್ವಾ ಅಂತ ಬ್ಯಾಗ್ ಬಂದ ಹಾಗೆ ಬೈದಿದ್ದಾರೆ ರಾಹುಲ್ ಗಾಂಧಿ ಇಷ್ಟೆಲ್ಲ ಮೇಲೆ ಸಿದ್ದು ಮೈ ಮೇಲೆ ಹಾಕ್ಕೊಂಡಿದ್ದ ಶಾಲಲ್ಲೇ ಮುಖ ಒರೆಸ್ಕೊಂಡು ಮೆಲ್ಲಗೆ ಮಾತು ಶುರು ಮಾಡಿದ್ರಂತೆ ಇಲ್ಲ ಸರ್ ವಾಲ್ಮೀಕಿ ಹಗರಣದ ಹಣ ಆಲ್ಮೋಸ್ಟ್ ರಿಕವರ್ ಮಾಡಿದ್ದೀವಿ ಇದರಲ್ಲಿ ನಮ್ಮ ತಪ್ಪು ಏನೂ ಇಲ್ಲ ಅಧಿಕಾರಿಗಳು ಮಾಡಿರೋದು ಯಾವುದಕ್ಕೂ ನಾಗೇಂದ್ರನ ರಾಜೀನಾಮೆ ತಗೊಂಡಿದ್ದೀನಿ ಅಂತ ಇದನ್ನೆಲ್ಲ ಕೇಳ್ತಾ ಇದ್ದ ಹಾಗೆ ರಾಹುಲ್ ಗಾಂಧಿ ಒಂದು ಲುಕ್ ಕೊಟ್ಟಿದ್ದಾರೆ ಆ ಲುಕ್ಕಿಗೆ ಸಿದ್ದು ಮತ್ತೆ ಸೈಲೆಂಟ್ ಆ ನಂತರ ಡಿ ಕೆ ಶಿ ಶುರು ಮಾಡಿಕೊಡ್ತಾರೆ ಸರ್ ನಾವು ಬಿ ಜೆ ಪಿ ವಿರುದ್ಧ ಹೊಸ ಅಸ್ತ್ರ ಬಿಟ್ಟಿದ್ದೀವಿ ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ವಿಷಯ ರೈಸ್ ಮಾಡಿದ್ದೀವಿ ಬಿ ಜೆ ಪಿ ಕಾಲದ ಹಗರಣ ಎಲ್ಲ ಹೊರಗೆ ತೆಗೆಯೋದಕ್ಕೆ ರೆಡಿ ಮಾಡಿಕೊಂಡಿದ್ದೀವಿ ಕುಮಾರಸ್ವಾಮಿ ವಿರುದ್ಧನೂ ಅಸ್ತ್ರ ರೆಡಿ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟಿದ್ದಾರೆ ಅದೇ ರಾಹುಲ್ ಗಾಂಧಿ ಇದನ್ನೆಲ್ಲ ಕೇಳೋ ಮೂಡಲ್ಲೇ ಇರಲಿಲ್ಲ ನೀವು ಒಂದು ವರ್ಷ ನೆಟ್ಟಗೆ ಅಧಿಕಾರ ನಡೆಸಿದರೆ ಕರ್ನಾಟಕದಲ್ಲಿ ಕಡೇ ಪಕ್ಷ ಹದಿನೇಳು ಸೀಟ್ ಗೆಲ್ತಿದ್ವಿ ಹದಿನೇಳು ಸೀಟ್ ಗೆದ್ದಿದ್ರೆ ಕೇಂದ್ರದಲ್ಲಿ ನಾವು ಇನ್ನಷ್ಟು ಬಲಿಷ್ಠ ಆಗ್ಬೋದಿತ್ತು ಆದರೆ ನಿಮ್ಮ ಯೋಗ್ಯತೆಗೆ ಡಬಲ್ ಡಿಜಿಟ್ ಕೂಡ ಕೊಡೋಕೆ ಆಗಿಲ್ವಲ್ರಿ ಅಂತ ಮತ್ತೆ ರೆಗಾಡಿದ್ದಾರೆ ಚಾಮರಾಜನಗರ ಒಂದು ಬಿಟ್ಟು ಸಿದ್ದರಾಮಯ್ಯ ಇನ್ನೆಲ್ಲೂ ಕಮಲ್ ಮಾಡೋಕ್ಕಾಗಲಿಲ್ಲ ಇನ್ನು ಡಿ ಕೆ ಶಿಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತಮ್ಮ ಸೋದರನನ್ನು ಗೆಲ್ಸೋದಕ್ಕೆ ಸಹ ಆಗಲಿಲ್ಲ ಅದೇ ರೀತಿ ಸುಮಾರು ಸಚಿವರು ತಮ್ಮ ಪ್ರಭಾವದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಇವರನ್ನೆಲ್ಲ ಕಿತ್ತಾಕಿ ಹೊಸಬರನ್ನ ತರೋದಕ್ಕೆ ಹೈಕಮಾಂಡ್ ಈಗ ಸಿದ್ಧ ಆಗಿದೆ ಅಂದಹಾಗೆ ಡಿ ಡಿಕೆಶಿಗೆ ಪಟ್ಟ ಸಿಗ್ಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡ ಎಲ್ರಿಗೂ ನಿರಾಸೆ ಫಿಕ್ಸ್ ಯಾಕಂದ್ರೆ ಇತ್ತೀಚೆಗೆ ಬಂದ ಕೋರ್ಟ್ ಆರ್ಡರ್ ಸಿಬಿಐ ತನಿಖೆ ಮೇಲೆ ಇದ್ದ ನಿರ್ಬಂಧವನ್ನ ತೆಗೆದುಹಾಕಿದೆ ಡಿಕೆಶಿ ಮೇಲೆ ಸಿಬಿಐ ತೂಗುಗತಿ ತೂಗತಾ ಇದೆ ಎನಿ ಟೈಮ್ ಬಂಧನ ಜೈಲು ಏನ್ ಬೇಕಾದ್ರೂ ಆಗಬಹುದು ಅದೇ ರೀತಿ ಸಿದ್ದು ಕೂಡ ಮೂಡ ಹಗರಣದಲ್ಲಿ ಅಥವಾ ವಾಲ್ಮೀಕಿ ಹಗರಣದಲ್ಲಿ ಬಂಧನಕ್ಕೆ ಒಳಗಾಗೋ ಸೂಚನೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ಹೊಸ ಸಿಎಂ ಮಾಡೋ ಬಗ್ಗೆ ಯೋಚಿಸ್ತಾ ಇರೋದು ಇದೇ ಕಾರಣಕ್ಕೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ ಆಗೋದಂದ್ರೆ ಇದೆ ಅಲ್ವಾ ಆದರೆ ಈ ಮೂರನೆಯವರು ಯಾರು ಅನ್ನೋದೇ ಈಗ ಕುತೂಹಲದ ಪ್ರಶ್ನೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಎಂ ಬಿ ಪಾಟೀಲ್ ಹೀಗೆ ಹಲವಾರು ಮಂದಿ ಕುರ್ಚಿಗೋಸ್ಕರ ಕಾಯ್ತಾ ಇರೋದೇನು ಹೌದು ಆದರೆ ಹೈಕಮಾಂಡ್ ತಲೆಯಲ್ಲಿ ಯಾರು ಇರೋದು ಯಾರಿಗೊತ್ತು ಬೈದವೆ ಮೀಟಿಂಗ್ ಇನ್ನು ಕಂಪ್ಲೀಟ್ ಆಗಲಿಲ್ಲ ಇನ್ನೂ ಒಂದು ದಿನ ಡೆಲ್ಲಿಲೇ ಇರೋದಕ್ಕೆ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಸೊ ಉಗಿಸ್ಕೊಳ್ಳೋ ಪ್ರೋಗ್ರಾಂ ಇನ್ನೂ ಒಂದು ದಿನ ಕಂಟಿನ್ಯೂ ಆಗ್ತಿದೆ ಸ್ಥಾನ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಹಾಕೊಂಡು ಹೊರಟಿದ್ದ ಸಿದ್ದುಗೆ ನಿಜವಾಗ್ಲೂ ಈ ಸಲ ದೆಹಲಿ ಟ್ರಿಪ್ ಶಾಕ್ ಕೊಟ್ಟಿದೆ ಅದೇ ರೀತಿ ಡಿ ಕೆ ಶಿವಕುಮಾರ್ಗೂ ದೊಡ್ಡ ನಿರಾಸೆ ಕೊಟ್ಟಿದೆ ಇದ್ರ ಮಧ್ಯ ಡಿಕೆಶಿ ಸುಮ್ಮನೆ ಮೇಕೆದಾಟು ವಿಚಾರ ರಾಜ್ಯದ ರಾಜಕೀಯದ ವಿಚಾರ ಮಾತಾಡೋ ನೆಪದಲ್ಲಿ ಪ್ರಧಾನಿ ಮೋದಿಜಿ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ರಾಜ್ಯ ಇಲ್ಲಿ ಪ್ರವಾಹದಿಂದ ತತ್ತರಿಸ್ಕೊಂಡು ಹೋಗಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಲೆನಾಡು ಎಲ್ಲಾ ಕಡೆ ಮಳೆಯ ಅಬ್ಬರದಿಂದ ಜನ ಸುಸ್ತಾಗಿದ್ದಾರೆ ಅವರನ್ನು ಭೇಟಿ ಮಾಡಿ ಸಾಂತ್ವನ ಪರಿಹಾರ ನೀಡೋ ಬದಲು ಇವರು ಕುರ್ಚಿ ಉಳಿಸ್ಕೊಳ್ಳೋ ಸರ್ಕಸ್ ಮಾಡೋಕೆ ದೆಹಲಿಗೆ ಹೋಗಿದ್ದಾರೆ ಇದು ಸಿದ್ದರಾಮಯ್ಯನ ಜನಪರ ಕಾಳಜಿ ಏನಿವೇಸ್ ಸಿಎಂ ಸಿಟಿಯಿಂದ ಸದ್ಯದಲ್ಲೇ ಗೇಟ್ ಪಾಸ್ ಸಿಗುತ್ತೆ ಬಿಡಿ ದೆಹಲಿಯಿಂದ ವಾಪಸ್ ಬಂದ್ ಕೂಡಲೇ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನದ ಕೊನೆ ದಿನಗಳನ್ನ ಅನುಭವಿಸಬಹುದು ಆಗಸ್ಟ್ ಕೊನೆ ಹೊತ್ತಿಗೆ ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾರಾ ಅಥವಾ ಸರ್ಕಾರವೇ ಉರುಳಿ ಬೀಳುತ್ತೋ ಅಂತ ಕಾದು ನೋಡೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ